ಬರಗಾಲ ಬರಲಿ ಎಂದು ರೈತರು ಆಸೆ ಇರುತ್ತೆ ಎಂಬ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ರಾಜ್ಯ ಬಿ ಜೆ ಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು ಪ್ರತಿ ವರ್ಷ ಕಾಯ್ತಾ ಇರ್ತಾರೆ ಬರಗಾಲ ಬರಲಿ ಬರಗಾಲ ಬರಲಿ ಅಂತ ಯಾಕಂದರೆ ಬರಗಾಲ ಬಂದರೆ ರೈತರು ಸಾಲ ಮನ್ನಾ ಆಯ್ತದೆ ಅಂತ ಅದೆಷ್ಟು ಸರ್ಕಾರಗಳು ಬಂದ್ಬಿಟ್ಟು ಅದೆಷ್ಟು ಸಾಲ ಮನ್ನಾ ಮಾಡಿಬಿಟ್ಟವೋ ರೈತರದು ಅನ್ನದಾತ ದುಡಿತಾನೆ ಅನ್ನದಾತ ಎಲ್ಲರಿಗೂ ಅನ್ನ ಕೊಡ್ತಾನೆ ಅನ್ನೋದು ಮೊದಲು ಜನಪ್ರತಿನಿಧಿಗಳ ಮನಸ್ಸಿಗೆ ಬಂದರೆ ಅವಾಗ ಯಾವುದೂ ಸಮಸ್ಯೆ ಅನಿಸಲ್ಲ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಅವ್ರಂದರೆ ಆತ್ಮಹತ್ಯೆ ಮಾಡ್ಕೊತಾರೆ ಅವ್ರ ಕುಟುಂಬಸ್ಥರು ಏನೋ ಕುಡ್ದು ಬಿಡ್ ಸತ್ರು ಅಷ್ಟೇ ಹೃದಯಾಘಾತದ ಸತ್ರು ರೈತನ ಆತ್ಮಹತ್ಯೆ ಅಂತಾರೆ ಕುಟುಂಬರಿಗೆ ಕಾಸು ಕೊಡಲಿ ಅಂತ ಶಿವಮೊಗ್ಗದಲ್ಲಿ ಕುಟುಂಬದವ್ರ್ಗೆ ಕಾಸು ಕೊಡಲಿ ಅನ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದಷ್ಟು ಜನ ರೈತರು ಹೇಳೋರೆ ಐವತ್ತು ಲಕ್ಷ ಕಾಸು ಕೊಡ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ಳಿ ನೋಡೋಣ ಅಂತ ಎಸ್ ಶಿವಾನಂದ ಪಾಟೀಲ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ ಈ ಸರ್ಕಾರ ರೈತರನ್ನ ಪದೇ ಪದೇ ಅವಮಾನ ಮಾಡ್ತಿದೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಬಿಜೆಪಿ ಖಂಡಿಸಿದೆ ಶಿವಾನಂದ ಪಾಟೀಲ್ ರೈತರ ಬಳಿ ಕ್ಷಮೆಯಾಚಿಸಬೇಕು ಶಿವಾನಂದ ಪಾಟೀಲ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿ ವೈ ವಿಜಯ ಆಗ್ರಹಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಹಿಂದೆಯೂ ಸಹ ರೈತರ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡ್ತಿದ್ರು ಪರಿಹಾರ ಜಾಸ್ತಿ ಸಿಗುತ್ತೆಂದು ರೈತರ ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಂದಿದ್ರು ಮೊದಲು ಒಂದು ಲಕ್ಷ ಪರಿಹಾರ ಇತ್ತು ಈಗ ಐದು ಲಕ್ಷ ಕೊಡ್ತಾರೆ ಅದಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದರು ಇದು ರೈತ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಹಿಂದೆ ರೈತರ ಬಗ್ಗೆ ಹಗುರವಾಗಿ ಹೇಳಿದಾಗಲೂ ಕ್ರಮ ತೆಗೆದುಕೊಳ್ಳಲಿಲ್ಲ ಮುಖ್ಯಮಂತ್ರಿ ಆದರೂ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ರೈತರನ್ನು ಕಡೆಗಣಿಸಿದರೆ ಅವರ ಶಾಪಕ್ಕೆ ಸರ್ಕಾರ ಗುರಿಯಾಗುತ್ತೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ಇನ್ನು ಶಿವಾನಂದ್ ಪಾಟೀಲ್ ಒಬ್ಬ ಸ್ವಂತ ಒಬ್ಬ ರೈತರಾಗಿ ಅಂತ ಹೇಳಿಕೆ ಕೊಟ್ಟಿದ್ದು ದುರದೃಷ್ಟಕರ ಮಂತ್ರಿ ಮಂಡಲದಲ್ಲಿ ಅವರು ಮುಂದುವರಿಬಾರದು ಇದು ರೈತ ವಿರೋಧಿ ಸರ್ಕಾರ ಸಾಲ ಮನ್ನಕ್ಕಾಗಿ ರೈತರು ಬರಗಾಲಕ್ಕ ಕಾಯ್ತಿದ್ದಾರೆ ಅನ್ನೋ ಸೂಕ್ತವಲ್ಲ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಕರ್ನಾಟಕಕ್ಕೆ ಅವರು ಅವಮಾನ ಮಾಡಿದ್ದಾರೆ ತಕ್ಷಣವೇ ಸಚಿವ ಸ್ಥಾನದಿಂದ ವಜಾ ಆಗ್ಬೇಕಂತ ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ರು ಮಣ್ಣನ್ನೇ ಪೂಜಿಸಿ ಮಣ್ಣಲ್ಲೇ ಬೆರೆತು ಜಗತ್ತಿಗೆ ಆಹಾರ ಹಂಚೋರು ರೈತರು ಇದು ಸರ್ಕಾರದ ಅಹಂಕಾರದ ಒಂದು ಭಾವನೆ ಪಿತ್ತ ನತ್ತಿಗೇರಿ ಅಹಂಕಾರದ ಸ್ಥಿತಿ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಸಿಎಂ ಮನವಿ ಮಾಡ್ತೀನಿ ನೀವೇ ನಿಮ್ಮ ಸಚಿವರ ಮತ ನಿಮ್ಮನ್ನು ಸೇರಿಸಿ ಎಲ್ಲಾ ಸಚಿವರ ಮತ ರವಿ ಗುಡುಗಿದ್ದಾರೆ ಇನ್ನು ಅನ್ನದಾತನ ಕಷ್ಟ ಸಂಕಷ್ಟಗಳ ಬಗ್ಗೆ ಅವಹೇಳನ ಮಾಡೋದು ಸರಿಯಲ್ಲ ಅಂತ ಶಿವಾನಂದ ಪಾಟೀಲ್ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ ಎಸ್ ಬಿಜೆಪಿಗರ ಮಾತು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ ರೈತರ ಬಗ್ಗೆ ಸೈನಿಕರ ಬಗ್ಗೆ ಹಗರವಾಗಿ ಮಾತನಾಡುವಂತ ಅರ್ಹತೆ ಯಾವ ಇಲ್ಲ ಅದ್ರ ಬಗ್ಗೆ ಯಾರು ಕೂಡ ಆದರೆ ಸಚಿವರೊಬ್ಬರು ಈ ರೀತಿ ಮಾತಾಡುದು ಯಾವುದೇ ದೃಷ್ಟಿಯಲ್ಲಿ ಹೇಳಿರಲಿ ಯಾವುದೇ ಆಂಗಲ್ ಅಲ್ಲಿ ಮನಸ್ಸಲ್ಲಿ ಬೇರೆ ಇದ್ಕಂಡ್ ಬಾಯಲ್ಲಿ ಬೇರೆ ಪದ ಬಂದಿರಲಿ ಆದರೆ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಒಡ್ದ್ರೆ ಹೋಯ್ತು ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಅವರ ಬೆಲೆ ಎಂತಾರೆ ರೈತರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ